ಕೊರೋನಾ ಸಾಂಕ್ರಾಮಿಕ ರೋಗ ಹೆಚ್ಚುತ್ತಿರುವುದರಿಂದ ಗಡಿ ಭಾಗದಲ್ಲಿ ರಾಜ್ಯ ಸರ್ಕಾರದಿಂದ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಆದರೆ ವೀಕೆಂಡ್ ಕರ್ಫ್ಯೂ ಪರಿಣಾಮ ಯಾರ ಮೇಲೂ ಬೀರಿಲ್ಲದ ದೃಶ್ಯಗಳು ಕಂಡುಬಂದಿವೆ ನಿಜವಾಗಿಯೂ ವೀಕೆಂಡ್ ಕರ್ಫ್ಯೂ ಇದು ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಮುಗಿಯುತ್ತದೆ ಆದರೆ ಶನಿವಾರ ಬೆಳಗ್ಗೆಯಿಂದಲೇ ಅಂಗಡಿಗಳು ವಾಹನಗಳು ಹಾಗೂ ಇತರೆ ಅಂಗಡಿಗಳು ತೆರೆಯಲಾಗಿದೆ ಆದರೆ ಮಧ್ಯಾಹ್ನದವರೆಗೆ ಅತ್ಯವಶ್ಯಕವಾದ ಅಂಗಡಿಗಳು ಮಾತ್ರ ತೆರೆಯುತ್ತಿವೆ ಅವುಗಳನ್ನು ಕೂಡ ಮಧ್ಯಾಹ್ನದ ನಂತರ ಬಂದ್ ಮಾಡಲಾಗುವುದು ಹೀಗೆ ಇರುವಾಗಲೂ ನಗರದಲ್ಲಿ ವೀಕೆಂಡ್ ಕರ್ಫ್ಯೂ ನಿಯಮಗಳ ಉಲ್ಲಂಘನೆ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಮಾತ್ರ ಹೆಸರಿಗೆ ನಗರದ ಪ್ರಮುಖ ರಸ್ತೆಯಲ್ಲಿ ಬ್ಯಾರಿಕೇಡ್ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಇದರಲ್ಲಿಯೇ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಗೊಂದಲವೂ ಕೂಡ ಪ್ರಾರಂಭವಾಗಿದೆ ಆದರೆ ಆಡಳಿತದವರು ಇದರ ಮೇಲೆ ಗಂಭೀರವಾದ ಚರ್ಚೆ ಮಾಡಬೇಕೆಂದು ಸಾರ್ವಜನಿಕರು ಚರ್ಚೆ ಮಾಡುತ್ತಿದ್ದಾರೆ ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ ಸಾಮಾಜಿಕ ಅಂತರ ಮಾಸ್ಕ್ ಈ ಕಡೆ ಜನರು ದುರ್ಲಕ್ಷ ಮಾಡುತ್ತಿರುವುದರಿಂದ ಇದರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಹೇಳಿದರು ಮಾದೇಪವಾರ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ